ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋಗೆ ತಮಗೆ ಸ್ವಾಗತವನ್ನು ಕೊಡ್ತಾ ಸೊ ವಾಚ್ ಮಾಡೋದಕ್ಕಂತ ಮೊದಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೇನೆ. ಸೊ ಇವತ್ತಿನ ದಿನ ನಾವು 10ನೇ ತರಗತಿಯ ದ್ವಿತೀಯ ಭಾಷೆ ಆಗಿರ್ತಕ್ಕಂಥ ಕನ್ನಡದ ಪ್ರಶ್ನೋತ್ತರಗಳನ್ನು ಹಾಗೂ ಎಲ್ಲ 2 ಮಾರ್ಕ್ಸ್, 4 ಮಾರ್ಕ್ಸ್ ಹಾಗೂ ಸಂದರ್ಭ ಹಾಗೂ ಇತರೆ ವ್ಯಾಕರಣ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡೋಣ. ಸೊ ಮೊದಲನೇದಾಗಿ ಬಿಟ್ಟ ಸ್ಥಳ ತಮ್ಮ ತುಂಬಿಸ್ತಕ್ಕಂತಹ 1 ಮಾರ್ಕ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ದಾವೆ. ಗದ್ಯ ಭಾಗ 6, ಟುಸೋಡ್ಸ್ ವ್ಯಾಕ್ಸ್ ಮ್ಯೂಸಿಯಂ, ಲಂಡನ್ನಲ್ಲಿ ಹರಿಯುವ ಪ್ರಸಿದ್ಧ ನದಿ ಥೇಮ್ಸ್, ಕ್ಲಾಸಿಕ್ ಕದನ ನಡೆದ ವರ್ಷ 1757, ಲಂಡನ್ನ ನಿಗಡ ಸ್ಥಳ ಟವರ್ ಆಫ್ ಲಂಡನ್. ಇನ್ನು ಅದೇ ರೀತಿ ಅ ಪಟ್ಟಿ ಮತ್ತು ಬ ಪಟ್ಟಿಯನ್ನು ಹೊಂದಿಸಿ ಬರೀಬೇಕಾಗಿರುತ್ತೆ. ಇಲ್ಲಿ ಉತ್ತರವನ್ನು ಕೊಡಲಾಗಿದೆ. ಇನ್ನು 1 ಅಂಕಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು. 1 ವಾಕ್ಯದಲ್ಲಿ ಉತ್ತರಿಸಬೇಕಿದೆ. ಲಂಡನ್ನಲ್ಲಿರುವ ವ್ಯಾಕ್ಸ್ ಮ್ಯೂಸಿಯಂಗೆ ಟುಸೋಡ್ಸ್ ಎಂಬ ಹೆಸರು ಹೇಗೆ ಬಂತು ಅಂತೇಳಿ. ಮೇಡಮ್ ಟುಸೋಡ್ರವರು ವ್ಯಾಕ್ಸ್ ಗೊಂಬೆಗಳನ್ನು ಮೊದಲು ಮಾಡಿದ್ದರಿಂದ ಲಂಡನ್ನಲ್ಲಿರುವ ವ್ಯಾಕ್ಸ್ ಮ್ಯೂಸಿಯಂಗೆ ಟುಸೋಡ್ ಎಂಬ ಹೆಸರು ಬಂದಿತು. ಇನ್ನು ಅದೇ ರೀತಿ 2ನೇ ಪ್ರಶ್ನೆ, ಲಂಡನ್ನಲ್ಲಿರುವ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಯಾವುವು ಎಂದರೆ ಕ್ಯಾಂಬ್ರಿಡ್ಜ್ ಹಾಗೂ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಗಳು ಅಂತೇಳಿ. 3ನೇದು, ವಿಶ್ವವಿದ್ಯಾಲಯ ಮುಂದೆ ಗಾಂಧೀಜಿಯವರ ಪ್ರತಿಮೆಯನ್ನು ಏಕೆ ಸ್ಥಾಪಿಸಲಾಗಿದೆ? ಲಂಡನ್ ವಿಶ್ವವಿದ್ಯಾಲಯ ಸ್ವತಃ ಗಾಂಧೀಜಿಯವರೇ ಓದಿದ್ದರಿಂದ ಗಾಂಧೀಜಿಯವರ ಪ್ರತಿಮೆಯನ್ನು ಲಂಡನ್ ವಿಶ್ವವಿದ್ಯಾಲಯದ ಮುಂದೆ ಸ್ಥಾಪಿಸಲಾಗಿದೆ ಅಂತೇಳಿ ಉತ್ತರ ಆಗುತ್ತೆ. ಇನ್ನು ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಯಾವುದಕ್ಕೆ ಹೋಲಿಸುತ್ತಾರೆ? ಉತ್ತರ, ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಮುಂಬಯಿಯ ಸಮುದ್ರ ದಂಡೆ ಗುಂಟೆ ಇರುವ ಮೆರಿನಾ ಡ್ರೈವ್ನಂತೆ ಎಂದು ಲೇಖಕರು ಹೋಲಿಸಿದ್ದಾರೆ. ಇನ್ನು ಲಂಡನ್ನ ಭೂ ವಿಸ್ತೀರ್ಣ ಎಷ್ಟು? 1572 ಚದರ ಕಿಲೋಮೀಟರ್, 610 ಚದುರ ಮೈಲು ವಿಸ್ತೀರ್ಣವಾಗಿರುತ್ತೆ. ಇನ್ನು 3-4 ವಾಕ್ಯಗಳಿಗೆ ಸಂಬಂಧಿಸಿದಂತಹ ಉತ್ತರಗಳು ಪ್ರಶ್ನೆಗಳೆಲ್ಲ ಇದಾವೆ. ನೋಡಿ, ವಾಚ್ ಮಾಡಿ ವಿಡಿಯೋವನ್ನು ಪೌಸ್ ಮಾಡೋದ್ರ ಮೂಲಕ ನೀವು ಅಧ್ಯಯನವನ್ನು ಮಾಡಬಹುದು. ಎರಡನೇ ಪ್ರಶ್ನೆ ನೋಡೋಣ, ಥೇಮ್ಸ್ ನದಿಯ ಉತ್ತರ ದಕ್ಷಿಣಕ್ಕೆ ಯಾವ ವರ್ಗದ ಜನರು ವಾಸಿಸುತ್ತಾರೆ? ಮೂರನೇ ಪ್ರಶ್ನೆ ಇದೆ, ಲಂಡನ್ ಟವರ್ ಬ್ರಿಡ್ಜ್ ವೈಶಿಷ್ಟ್ಯವೇನು? ಅದೇ ರೀತಿ 4ನೇ ಪ್ರಶ್ನೆ, ಇನ್ನು 5ನೇ ಪ್ರಶ್ನೆಯನ್ನು ನೋಡ್ಬೋದು. ಇನ್ನು 8-10 ವಾಕ್ಯಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡ್ಬೋದಾಗಿದೆ. 1ನೇ ಪ್ರಶ್ನೆ, ಟುಸೋಡ್ಸ್ ವ್ಯಾಕ್ಸ್ ಮ್ಯೂಸಿಯಂನ ವಿಶೇಷತೆ ಏನು ಅಂತೇಳಿ ಬರೀಬೇಕು. ಅದೇ ರೀತಿ 2ನೇ ಪ್ರಶ್ನೆಯನ್ನು ನೋಡೋಣ, ಚೇಂಬರ್ ಆಫ್ ಹಾರರ್ಸ್ ಒಳಗೆ ಹೋದಾಗ ಲೇಖಕರಿಗಾದ ಅನುಭವಗಳೇನು ಅಂತ. ಮೂರನೇ ಪ್ರಶ್ನೆ, ಥೇಮ್ಸ್ ನದಿಯ ಸುತ್ತಮುತ್ತ ಲೇಖಕರು ಕಂಡ ದೃಶ್ಯಗಳು ಯಾವುವು ಅಂತೇಳಿ.
ಇನ್ನು ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಹೇಳಿದೆ. ಮೊದಲನೇದು, ಅಲ್ಲಿನ ಒಳ ಥಿಯೇಟರ್ನಲ್ಲಿ 3D ಕನ್ನಡಕ ಹಾಕಿಕೊಂಡು ತಾರಾಲಯ ನೋಡಿದೆವು. ಅಲ್ಲಿನ ಒಳ ಥಿಯೇಟರ್ನಲ್ಲಿ 3D ಕನ್ನಡಕ ಹಾಕಿಕೊಂಡು ಅದಕ್ಕೆ ಉತ್ತರವನ್ನು ಸಹ ಕೊಡಲಾಗಿದೆ. ಎರಡನೇ ಪ್ರಶ್ನೆ ನೋಡಿ, ಮೂರನೇ ಪ್ರಶ್ನೆ ನೋಡೋಣ. ಲಂಡನ್ ಮಲಗಿ ನಿದ್ರಿಸುತ್ತದೆಯೇ ಎನಿಸುತ್ತದೆ? ಅದೇ ರೀತಿ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳ ಹತ್ರ ನೋಡೋಣ. ಅವ್ಯಯದ ವಿಧಗಳು ಉದಾಹರಣೆಗಳನ್ನು ಕೊಡಲಾಗಿದೆ. ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯಗಳು, ಭಾವಸೂಚಕ ಅವ್ಯಯ, ಕ್ರಿಯಾತ್ಮಕ ಅವ್ಯಯಗಳು, ಸಂಬಂಧಾರ್ಥಕ ಅವ್ಯಯಗಳು, ಕೃತಂತ ಅವ್ಯಯ, ಕೃತದ್ಧಿತಾಂತ ಅವ್ಯಯ, ಅವಧಾರಣಾರ್ಥಕ ಅವ್ಯಯ ಅಂತೇಳಿ ಉದಾಹರಣೆಯನ್ನು ಬಲಗಡೆ ಕೊಡಲಾಗಿದೆ. ನೀವು ನೋಡಿಬಿಟ್ಟು ಓದಿ ಬರೀಬೋದು. ಇನ್ನು ದ್ವಿರುಕ್ತಿ ಜೋಡಿ ನೋಡಿ ನೋಡಿಬಿಟ್ಟು ಜೋಡು ನುಡಿ ಇದೆ. ಈ ಜೋಡು ನುಡಿಯನ್ನು ಸಹ ನೀವು ನೋಡ್ಬೋದು.
ತತ್ಸಮ ತದ್ಭವಗಳನ್ನು ಸಹ ಇಲ್ಲಿ ಬರೀಬೋದಾಗಿದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಪಾಠದ ಕ್ವಶನ್ ಉತ್ತರಗಳನ್ನು ಅಧ್ಯಯನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.